ಗಣಿತ ತುಂಬ ಕಷ್ಟ ಅದಕ್ಕೆ ಅದನ್ನು ಕಬ್ಬಿಣದ ಕಡಲೆ ಅಂತೀವಿ ಆದರೆ ಇಲ್ಲಿ ಕಡಲೇನೇ ಯಾಕೆ ಬಂತು ಕಬ್ಬಿಣ ಕಡಲೆ ಎರಡರಲ್ಲೂ ಕ ಕಾರ ಇದೆ ಅಂತಾನಾ ಇಂಗ್ಲೀಷ್ನಲ್ಲೂ ಟಫ್ ನಟ್ಟು ಕ್ರ್ಯಾಕ್ ಅಂತ ಒಂದು ಮಾತಿದೆ ಅದರರ್ಥ ಕೂಡ ಕಷ್ಟ ಸಾಧ್ಯ ಅಂತಾನೆ ಹಾಗಾದರೆ ಇಂಗ್ಲೀಷ್ನಿಂದ ಬಂದಿದ್ದ ನಮ್ಮ ಕಬ್ಬಿಣದ ಕಡಲೆ ಇಂಗ್ಲೀಷ್ನಿಂದ ಅಲ್ಲ ಕಬ್ಬಿಣದ ಕಡಲೆ ಬಂದಿದ್ದು ದೇವಲೋಕದಿಂದ ಅದನ್ನು ಭೂಮಿಗೆ ತಂದವರು ನಾರದರು ಅನಸೂಯ ತುಂಬ ದೊಡ್ಡ ಅಂತ ಹೆಸರಾಗಿದ್ಲಲ್ಲ ನಾರದರಿಗೆ ಅವಳನ್ನು ಪರೀಕ್ಷೆ ಮಾಡಬೇಕು ಅಂತ ಅನ್ನಿಸ್ತಂತೆ ಹಾಗಾಗಿ ಒಂದು ಕಡಲೆಯನ್ನು ತಗೊಂಡು ಬಂದು ಅನಸೂಯ ಆಶ್ರಮಕ್ಕೆ ಹೋದ್ರಂತೆ ಅನಸೂಯಾಗೆ ಕಡಲೆಯನ್ನು ಕೊಟ್ಟು ಇದನ್ನು ಬೇಯಿಸಿ ಅಡುಗೆ ಮಾಡು ಅಂದ್ರಂತೆ ಆದರೆ ಅದು ಕಬ್ಬಿಣದ ಕಡಲೆ ಅದನ್ನು ಎಷ್ಟು ಹೊತ್ತು ನೀರಲ್ಲಿ ಕಾಯಿಸಿದ್ರೂ ಅದು ಮೃದುವಾಗಲೇ ಇಲ್ಲ ಕೊನೆಗೆ ಅನಸೂಯ ತನ್ನ ತಪಸ್ಸಿನ ಶಕ್ತಿಯಿಂದ ಆ ಕಡಲೆಯನ್ನು ಬೇಯಿಸಿಲ್ಲಂತೆ ಗಣಿತ ಕಬ್ಬಿಣದ ಕಡಲೆ ಆದರೂ ನಮ್ಮ ಕನ್ನಡ ಮಾತ್ರ ಸುಲಿದ ಬಾಳೆಹಣ್ಣು ಅಲ್ವಾ ಸರಿ ಕನ್ನಡಂ ಗೆಲ್ಗೆ